ಪ್ರಧಾನ ಮಂತ್ರಿಗಳು ಬಹಳ ಪ್ರಮುಖವಾದಂತ ಈ ಕೋವಿಡ್ ಕಾಯಿಲೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ದೇಶದಲ್ಲಿ ಫಸ್ಟ್ ಫೇಸ್ ಅಲ್ಲಿ 3 ಕೋಟಿ ಜನರಿಗೆ ಲಸಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕಕ್ಕೆ 16/1/21 ಫಸ್ಟ್ ಫೇಸಲ್ಲಿ ಸುಮಾರು 16 ಲಕ್ಷ ಫ್ರಂಟ್ ಲೈನ್ ವರ್ಕರ್ಸ್ಗೆ ಅಂದರೆ ಆರೋಗ್ಯ ಕಂದಾಯ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಒಂದು ಡೋಸು 28 ದಿನಗಳ ನಂತರ ಎರಡನೇ ಡೋಸು ನೀಡುವಂಥದ್ದು ಈಗಾಗಲೇ ರಾಜ್ಯದಲ್ಲಿ 235 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ 7 ರೀತಿಯ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ ಒಂದು ಕೋವಿಕ್ಷನ್ ಇನ್ನೊಂದು ಕೋವಿಶೀಲ್ಡ್ ಕೋಲ್ಡ್ ಈ ರಾಜ್ಯದಲ್ಲಿ ಕೋಲ್ಡ್ ಚೈನ್ ವ್ಯವಸ್ಥೆ ಮಾಡಲಾಗಿದೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳು ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ ಈ ಒಂದು ಐತಿಹಾಸಿಕ ಒಂದು ತೀರ್ಮಾನ ಈ ಒಂದು ಸಲಹೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಸರ್ ಇಂಗ್ಲಿಷ್ ಸರ್